Come on. Aro? Daddy? Huh? You and classmate. And also close friend. Nino. Kumarala? How, Daddy? You know, Nimi Hagutu? Moor or Silkel Hatma at the Margul Kogi. Police nor Kaik Sakakundita. A case none could get on it. Is it true? Atma at the Margul and the Denahitoni, eh? Mohan Agnan, Jivan and Abisan. Any other? Nimanta Yoker in Tafuchin is there a cow to Berber. It's a crime. Good call him under Terry. Bande. Oh, forget it. Come on. Good call about. ಬಾಳ ದಿವಸ ಆದ್ಮೇಲೆ ಬಂದಿದ್ಯಾ ಏನ್ ತಗೋತಿಯ ಹೇಳು ರಾಮು ಏನು ಬೇಡಮ್ಮ ಕಾಫಿ ತಗೊಂಡ್ ಬಾ ಕುಮಾರ್ ಯು ಆರ್ ಅಂಡರ್ ಅರೆಸ್ಟ್ ಅಣ್ಣ ಇದೇನಣ್ಣ ಹುಡುಗಾಟ ಆಡ್ತಿದ್ಯಾ ಇವ್ ನನ್ನ ಫ್ರೆಂಡ್ ಕುಮಾರ್ ನಿನಗೆ ಗೊತ್ತಿಲ್ಲ ಕಣ ಇವನೊಬ್ಬ ದೊಡ್ಡ ಸ್ಮಗ್ಲರ್ ಈ ತಾನೇ ಒಬ್ಬ ಅರಬ್ಬಿನ ಕೊಲೆ ಮಾಡಿ ನಮ್ಮಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ನಡಿ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಏನಿದ ಅಲ್ಲ ಐ ಆಮ್ ಸಾರಿ ಸರ್ ಡಟ್ ಕಣಲ್ ಮಿಸ್ಟರ್ ಕುಮಾರ್ ಪೊಲೀಸ್ನವ್ರನ್ನ ಅಷ್ಟು ಸುಲಭವಾಗಿ ಏಮಾರಿಸಬಹುದು ಅಂತ ತಿಳ್ಕೊಂಡಿದ್ದೇನು ನೆವರ್ ಯು ಕ್ಯಾನ್ ನಾಟ್ ಏನ್ ಮುಖ ನೋಡ್ತೀಯ ಯುವರಾಜ್ ಈ ಆರೋಪಿ ಕುಮಾರ್ ಸಟ್ಟ ಸ್ಮಗ್ಲರ್ ಈತ ಅರೇಬಿಯನ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಶೇಖರ್ ಮತ್ತು ಇತರ ಸಾಕ್ಷಿ ಆಧಾರ ಕಾರಣದಿಂದ ಈತ ಆರೋಪಿಯನ್ನು ಸಂಶಯವೇ ಇಲ್ಲ ಆದ್ರಿಂದ ಐಪಿಸಿ 302 ಸೆಕ್ಷನ್ ಪ್ರಕಾರ ಈತನಿಗೆ ಮರಣದಂಡನೆ ವಿಧಿಸಬೇಕೆಂದು ಘನ ನ್ಯಾಯಮೂರ್ತಿಗಳಲ್ಲಿ ಕೇಳ್ಕೊಳ್ತೇನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಮ್ಮ ಮೇಲೆ ಹೊರಿಸ್ತಾ ಇರೋ ಅಪವಾದಕ್ಕೆ ನೀವೇನು ಹೇಳ್ತೀರಾ ನಾನು ಹೇಳೋದೇನಿದೆ 3 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೋರ್ಟಿಗೆ ನನ್ನನ್ನು ಹಿಡಿದು ಇದೇ ಕೋರ್ಟ್ನ ನಿಲ್ಲಿಸಿ ಸಾಯೋದು ತಪ್ಪು ಬದುಕಬೇಕು ಅಂತ ನನಗೆ ಶಿಕ್ಷೆ ಕೊಟ್ಟರೆ ಈಗ ನಾನು ಬಾಳ್ಬೇಕು ಅಂತಿರುವಾಗ ನಾನು ಮಾಡದೆ ಇರೋ ಕೊಲೆನ ಮಾಡಿದೆ ಅಂತ ಆರೋಪ ಹೊರಿಸಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನನಗೆ ಮರಣದಂಡನೆ ಶಿಕ್ಷೆ ಕೊಡಿ ಅಂತ ನಮ್ಮನ್ನು ಕೇಳ್ಕೊತಾ ಇದ್ದಾರೆ ಆದರೆ ಇಷ್ಟು ಮಾತ್ರ ಸತ್ಯ ಸರ್ ನಾನೊಬ್ಬ ನಿರಪರಾಧಿ ಕುಮಾರ್ ಹೇಳ್ತಿರೋದು ನಿಜ ಅವನು ನಿರಪರಾಧಿ ಅವನು ಅರೇಬಿಯನ್ನ ಕೊಲೆ ಮಾಡಿದ ಅದಕ್ಕೆ ನಮ್ಮ ಕುಮಾರ್ ಗುಂಡಾನೇ ಸಾಕ್ಷಿ ಇವನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಕುಮಾರ್ ನಿರಪರಾಧಿ ಅಂತ ನಾನ್ ನಿರೂಪಿಸ್ತೀನಿ ಅಬ್ಜೆಕ್ಷನ್ ಯುವರ್ ಆನರ್ ನಮ್ ಲಾಯರ್ ಪುಟ್ಟಣ್ಣವರು ನಮ್ ಕುಮಾರ್ ಗುಂಡಣ್ಣನ್ನ ಸಾಕ್ಷಿಯಾಗಿ ಸೃಷ್ಟಿ ಮಾಡಿಕೊಂಡು ಈ ಕೇಸಿನ ಗೆಲ್ಲೋದಕ್ಕೆ ಶೀಘ್ರ ಮಾಡಿದ್ದ ಬಂದಿದ್ದಾನೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕಣ್ಣು ಸ್ವಲ್ಪ ಐಬು ಅಂತ ಕಾಣುತ್ತೆ ನಾವು ಅರೇಬಿಯನ್ ಕೊಲೆಯಾಗಿರೋದನ್ನ ನಮ್ಮ ಗುಂಡ ಕಣ್ಣಾರೆ ಕಂಡಿದ್ದಾನೆ ಈ ನ್ಯಾಯಾಲಯಕ್ಕೆ ಕಣ್ಣಾರೆ ಕಂಡ ಸತ್ಯ ಕೂಡ ಸಾಕ್ಷಿ ಬೇಕು ಅನ್ನೋದು ನಮಗೂ ಗೊತ್ತು ತಾವು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪುತ್ತೆ ದಯವಿಟ್ಟು ಅನುಮತಿ ಕೊಡಬೇಕು ಅಂತ ಕೇಳ್ಕೋತೀನಿ ಈ ವಿಚಾರಣೆಯನ್ನು ಆಗಸ್ಟ್ 17ಕ್ಕೆ ಮುಂದೂಡಲಾಗಿದೆ